ಅಹಿಂದ ನಾಯಕ ಸಿದ್ದರಾಮಯ್ಯ ವರ್ಸಸ್ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯ ನಡುವೆನೆ ಜಾತಿ ಗಣತಿ ಲೆಕ್ಕಾಚಾರದಲ್ಲಿ ತಿಕ್ಕಾಟ ಶುರುವಾಗಿದೆ ಇದು ನೇರವಾಗಿ ಕಾಣಿಸ್ತಾ ಇದೆ ಕೂಡ ವರದಿ ಅಂಗೀಕರಿಸುವ ಸಿಎಂ ನಡೆಗೆ ಡಿಕೆಶಿ ಹಾಗೂ ಹಲವು ಮಂತ್ರಿಗಳಿಂದ ವಿರೋಧ ವ್ಯಕ್ತ ಆಗಿದೆ ವರದಿ ವಿರುದ್ಧ ಸಿಎಂಗೆ ಒಕ್ಕಲಿಗರು ಮನವಿ ಸಲ್ಲಿಸಿದ್ದಾರೆ ಸಚಿವರು ಶಾಸಕರು ಸಹಿ ಹಾಕಿದ್ದಾರೆ ಜಾತಿ ಜನ ಗಣತಿ ವರದಿ ಅಂಗೀಕಾರ ವಿಚಾರ ಕಾಂಗ್ರೆಸ್ನಲ್ಲೇ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯವನ್ನು ಹುಟ್ಟುಹಾಕಿದೆ ಜಾತಿ ಗಣತಿ ವರದಿ ಪಡೆದು ಅದನ್ನು ಅನುಷ್ಠಾನಗೊಳಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದ್ಧತೆಯನ್ನು ಪ್ರದರ್ಶಿಸಿದರೆ ಈ ವರದಿಯನ್ನು ತಿರಸ್ಕರಿಸುವಂತೆ ಸರ್ಕಾರಕ್ಕೆ ಒತ್ತಡ ಹಾಕುತ್ತಿರುವ ಒಕ್ಕಲಿಗ ಸಮುದಾಯದ ಜೊತೆ ಖುದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕೆಲ ಸಚಿವರು ನಿಂತಿದ್ದಾರೆ ಅಷ್ಟೇ ಅಲ್ಲ ಯಾವುದೇ ಕಾರಣಕ್ಕೂ ವರದಿಯನ್ನು ಸ್ವೀಕರಿಸಬಾರದು ಅದನ್ನು ತಿರಸ್ಕರಿಸಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಪಕ್ಷಾತೀತವಾಗಿ ಒಕ್ಕಲಿಗ ಸಮುದಾಯದ ನಾಯಕರು ಮಂಗಳವಾರ ಮನವಿ ಪತ್ರವನ್ನು ಸಲ್ಲಿಸಿದ್ದು ಈ ಪತ್ರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸಚಿವರಾದ ರಾಮಲಿಂಗಾರೆಡ್ಡಿ ಚಲುವರಾಯಸ್ವಾಮಿ ಡಾಕ್ಟರ್ ಎಂ ಸಿ ಸುಧಾಕರ್ ಸೇರಿದಂತೆ ಕಾಂಗ್ರೆಸ್ನ ಶಾಸಕರು ಸಂಸದರು ಸಚಿವರು ಸಹಿ ಹಾಕಿದ್ದಾರೆ ಇದೇ ವೇಳೆ ಜಾತಿ ಗಣತಿಯನ್ನು ಅಂಗೀಕರಿಸುವ ಉದ್ದೇಶದಿಂದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಕಾರ್ಯಾವಧಿಯನ್ನು ಮತ್ತೊಂದು ತಿಂಗಳು ಮುಂದೂಡುವ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಎನ್ನಲಾಗಿದೆ ಇನ್ನು ಇದರ ಜೊತೆಗೇನೆ ಲಿಂಗಾಯತ ಸಮುದಾಯ ಕೂಡ ಇದನ್ನು ವಿರೋಧಿಸಿದೆ ವೀರಶೈವ ಮಹಾಸಭಾ ಕೂಡ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಈಗಾಗಲೇ ಅಂದರೆ ಇಲ್ಲಿ ಲಿಂಗಾಯತರ ಜನಸಂಖ್ಯೆಯನ್ನು ಕಡಿಮೆ ತೋರಿಸಲಾಗ್ತಾ ಇದೆ ಇದು ಸರಿಯಾದ ಗಣತಿ ಅಲ್ಲ ಅನ್ನೋದಕ್ಕೆ ಈಗಾಗಲೇ ಲಿಂಗಾಯತ ಸಮುದಾಯ ವಿರೋಧಿಸ್ತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಜನರ ಮುಂದಿಡಬಾರದು ಇದರಿಂದ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಲಿಂಗಾಯತ ಹಾಗೂ ಒಕ್ಕಲಿಗ ಈ ರಾಜ್ಯದ ಎರಡು ದೊಡ್ಡ ಸಮುದಾಯಗಳನ್ನು ಎದುರು ಹಾಕ್ಕೊಂಡು ಸಿದ್ದರಾಮಯ್ಯನವರೇನಾದರೂ ರಾಹುಲ್ ಗಾಂಧಿಯವರು ಮಾತಿನಂತೆ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಯಾಕೆಂದರೆ ಜಾತಿ ಗಣತಿ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಮೊದಲು ಮಾಡುವಂಥ ಕೆಲಸನೇ ಜಾತಿ ಗಣತಿಯನ್ನು ಜಾರಿ ಮಾಡೋದು ಅಂದರೆ ಜಾತಿ ಗಣತಿ ಮಾಡಿ ಹಿಂದುಳಿದ ಯಾರ್ಯಾರಿಗೆಲ್ಲ ಹಿಂದುಳಿದ ಹಾಗೆ ಅಲ್ಪಸಂಖ್ಯಾತ ಹಾಗೆ ದಲಿತ ಸಮುದಾಯಗಳಿದೆ ಯಾರ್ಯಾರಿಗೆಲ್ಲ ಜಾತಿ ಯಾವ ಜಾತಿ ಸಮುದಾಯಗಳಿಗೆ ಅತ್ಯಂತ ಕಡಿಮೆ ಪ್ರಾಶಸ್ತ್ಯ ಸಿಕ್ಕಿದೆ ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡ್ತೀವಿ ಅಂತ ದೊಡ್ಡ ಲೆಕ್ಕಾಚಾರವನ್ನು ರಾಹುಲ್ ಗಾಂಧಿ ದೊಡ್ಡ ಬಾಣವನ್ನು ಬಿಟ್ಟಿದ್ದಾರೋ ಇದನ್ನು ಸಿದ್ದರಾಮಯ್ಯ ಪಾಲಿಸ್ತಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಎಲ್ಲರಲ್ಲಿ ಮೂಡ್ತಾ ಇದೆ